27ರ ನಂತರ ಇವರೆಲ್ಲ ಹೋದ ನಂತರ ನಾವು ನಮ್ಮ ಆಟ ಬೇರೆ ಇದೆ ಅಂತ. ಮುಖ್ಯಮಂತ್ರಿಗಳು ಸ್ವತಃ ತಮ್ಮ ತವರು ಜಿಲ್ಲೆ ಆದರೂ ಕೂಡ ನಮ್ಮೆಲ್ಲರಿಗೂ ತುಂಬಾ ನೋವು ಉಂಟು ಮಾಡಿರುವಂತಹ ಅಪ್ಪು ನಿಧನ ಏನಿದೆ ಅದು ಶಬ್ದಗಳಲ್ಲಿ ಹೇಳಕ್ಕಾಗಲ್ಲ. ನಾವ್ ಯಾರು ಆ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಅನ್ನ ಪಕ್ಕಕ್ಕೆ ಬಿಸಾಕಿ ಮುಖ್ಯಮಂತ್ರಿಗಳು ಕೊನೆಯ ದಿನಗಳ ಹಿಡಿದು ಕೊನೆ ದಿನ ನೋಡ್ರಿ ಕೊನೆ ದಿನದಲ್ಲಿ ಚುನಾವಣೆಯಲ್ಲಿ ಮತದಾನದ ಹಿಂದಿನ ದಿನವನ್ನು ಕತಲ್ಕಿ ರಾತ್ ಅಂತ ಹೇಳ್ತಾರೆ. ಕತಲ್ಕಿ ರಾತ್ ಅಲ್ಲಿ ಮುಖ್ಯಮಂತ್ರಿಯವರು ಇಲ್ಲಿ ಬಿಸಿ ಆಗಿದ್ರೆ ಅಲ್ಲಿ ಏನು ಹೋಗ್ಲಿಲ್ಲ ಆರೋಪ ಮಾಡಿಲ್ಲ. ತುಂಬಾ ಸಲ ನೀವು ಯಾವುದೇ ಚುನಾವಣೆನ ನೋಡಿ ಆ ಎರಡು ದಿನ ನೀವು ಏನು ಕತ್ತಲೆ ಅಂತೀರ ಆಗಲ್ಲ. ನಿಜವಾದಂತ ಡಿಸೈಡಿಂಗ್ ಫ್ಯಾಕ್ಟರಿ ಇಲ್ಲ. 20% ನಾಯಕರುಗಳು ಯಾರಿರ್ತಾರಲ್ಲ ಅಂದ್ರೆ ಒಟ್ಟು ಮುಖಂಡರು ಅನ್ನುವಂಥವ್ರು ಇನ್ನು ಡಿಸೈಡ್ ಮಾಡಿರಲ್ಲ ಯಾವ ಪಕ್ಷಕ್ಕೆ ತಾವು ವೋಟ್ ಮಾಡಬೇಕು ಅನ್ನುವಂಥದ್ದನ್ನ. ಬಟ್ ಮನೆ ಇಲ್ಲಿದ್ರು ಅಷ್ಟೇ ಬಿಕಾಸ್ ಅವ್ರ ಜವಾಬ್ದಾರಿ ಇದು ಆಫ್ ಕೋರ್ಸ್ ಒಂದು ಅವರೊಂದು ಅಲ್ಲಪ್ಪ ನಾವು ಅತ್ಯಂತ ಇದು ಅತ್ಯಂತ ಗೌರವಯುತವಾದ ಜವಾಬ್ದಾರಿ ನಮ್ಗೆ ಗೊತ್ತಿದೆ. ಅವ್ರ ಹೇಳಿಕೆ ಜೊತೆಯಲ್ಲಿ 2000 ನೋಟ್ 5-5 ನೋಟ್ ಕವರ್ ಅದರ ಮೇಲೆ ಫೋಟೋ ಯಾರು ಬಿಜೆಪಿ ಕಾಂಗ್ರೆಸ್ ಅವರೇ ಮಾಡಿದ್ದಲ್ಲ. ಕಾಂಗ್ರೆಸ್ ಅವರು ಯಾಕೆ ಮಾಡಿ ಒಂದ ಎರಡ ನಾವಲ್ಲಿ ಇದ್ದೇವೆ ಸತ್ಯ ಸಂಗತಿ ನಾನು ಹೇಳ್ತಿದ್ರೆ ಅವ್ರು ಪಾರ್ಟಿ ಪರವಾಗಿ ಮಾತಾಡ್ತಿದ್ದಾರೆ. ಸುಮ್ಮನೆ ಅನ್ಕಾರಣ ಸರ್ ಬಿಜೆಪಿ ಗೆದ್ದಾಯ್ತು ಸಿಂದಗಿಯಲ್ಲಿ ಲೀಡ್ ಹೋಗ್ತಾ ಇದ್ರೆ ಗೆದ್ದು ಅಂತ ಇಟ್ಕೋಣ. ಹಾನಗಲ್ಲಲ್ಲಿ ಹಿಂದೆ ಮುಂದೆ ಆಗೋಯ್ತು ಅಂತ ಇಟ್ಕೋಣ ಸರ್. ಬಸರ ಬೊಮ್ಮೆ ಕ್ರೆಡಿಟ್ ಸಿಗಲ್ವಾ ಸರ್? ನೋಡಿ ಎರಡು ಅಲ್ಲಿ ದೊಡ್ಡ ಗೆಲುವು ಹೌದು ಇಲ್ಲಿ ಹಿಂದೆ ಮುಂದೆ ಆಗೋಯ್ತು ಹೌದು. ಬಸವರಾಜ ಬೊಮ್ಮೆಯವ್ರಿಗೆ ಕ್ರೆಡಿಟ್ ಸಿಗಲ್ವಾ? ನನ್ನ ಪ್ರಕಾರ ಕ್ರೆಡಿಟ್ ಸಿಗಲ್ಲ. ಸಿಗಲ್ಲ ಸಿಗಲ್ಲ ಇಲ್ಲಿ ಗೆದ್ದರೆ ಮಾತ್ರ ಕ್ರೆಡಿಟ್ 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 ಅಲ್ಲ. ಇಲ್ಲಿ ಏನಾಗಿದೆ ಅಂದರೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭಾಳ ಟೆನ್ಷನ್ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಎರಡೂ ಕಡೆಯೂ ಕೂಡ ಅವರಿಗೆ ಗೆಲ್ಲುವ ಆಗುತ್ತೆ, ಕಳ್ಕೊಳ್ಳೋದೇನಿಲ್ಲ. ಆದರೆ ಬಿ ಜೆ ಪಿಗೆ ಇದು ಪ್ರೆಸ್ಟೇಜ್. ಅಲ್ಲಿ ನನ್ನ ಪ್ರಕಾರ ಸಿಂದಗಿಯಲ್ಲಿ ಸೋತು ಗೆದ್ದಿದ್ರೆ ಆಗ ಒಂದು ರಿಲೀಫ್ ಆಗ್ಬೋದು ಕುಮಾರ್ ಇವರಿಗೆ, ಬೊಮ್ಮಾಯಿ ಅವರಿಗೆ, ಈ ಸರ್ಕಾರಕ್ಕೆ, ಬಿಜೆಪಿಗೆ ಅಲ್ಲ. ಇದು ಸ್ವಲ್ಪ ಉಲ್ಟಾ ಆಗ್ತಾ ಇದೆ. ಅದರಿಂದ ಟೆನ್ಷನ್ ಇರೋದು, ಸೋತರು ಗೆದ್ದರು ಕಾಂಗ್ರೆಸ್ ಇದ್ದು ರೆಡಿ ಇದೆ. ಈಗಾಗಲೇ ಬಾವ ಅವರು ಹೇಳ್ತಾ ಇದ್ದಾರೆ ನೋಟ್ ಹೇಗೆ ಹಂಚಿದ್ರು ಮತ್ತೊಂದು ಹಂಚಿದ್ರು ಎಲ್ಲ ರೆಡಿ ಇದೆ. ಆದರೆ ಬಿಜೆಪಿ ಆ ರೀತಿ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಯಾಕೆ ಸೋತೇವು ಅಂತ ಏನು ಕಾರಣ ಕೊಡ್ತೀರಿ ನೀವು? ನಿಮ್ಮದೇ ಮುಖ್ಯಮಂತ್ರಿಯವರ ಜಿಲ್ಲೆ ನಿಮ್ಮ ಎಲ್ಲ ರಿಸೋರ್ಸ್ಗಳಲ್ಲಿ ಇತ್ತು, ನೀವೇ ಆಯ್ಕೆ, ಹಿಂದಿನ ಶಾಸಕರು ಅವರೇ ಬಿ ಜೆ ಪಿಯವರೇ ಇದ್ದರು, ಇಷ್ಟೆಲ್ಲ ಇದ್ದರು ಕೂಡ, ಇನ್ನು ಮೋದಿಯವರು ಎಲ್ಲ ಇದ್ದರೂ ಕೂಡ ನೀವು ಯಾಕೆ ಸೋತ್ರಿ ಅನ್ನೋ ಪ್ರಶ್ನೆ ನಾಳೆ ಬಂದೇ ಬರುತ್ತೆ. ಅದರಿಂದ ಬಿ ಜೆ ಪಿ ಟೆನ್ಷನ್ನಲ್ಲಿ ಇದೆ ಈಗ. ಬಟ್ ಯಾರು ಕ್ಯಾಂಪೇನ್ಗೆ ಹೋದ್ರು, ಯಾರು ಮುಂದಾಳತ್ವ ವಹಿಸಿದ್ರು, ಯಾರು ಅತಿ ಹೆಚ್ಚು ಭರ್ಜರಿ ಕ್ಯಾಂಪೇನ್ಗಳು ಮಾಡಿದ್ರಲ್ಲ ಸರ್, ಬೇರೆ ಪಕ್ಷದಿಂದ ಯಾರು ಈ ಪಕ್ಷಕ್ಕೆ ಬಂದರೋ ಅವರೇ ತುಂಬಾ ದೊಡ್ಡ ಯಾಕೆಂದ್ರೆ ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಅವರ ಸ್ಥಾನ ಉಳಿಸಿಕೊಳ್ಬೇಕಲ್ಲ. ಹಂಗಾಗಿ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಯಾರು ಬಿಜೆಪಿಗರು ಇದ್ದರೋ ಅವರಿಂದ ಹೊಡೆತ ಬಿದ್ದಿದ್ಯಾ? ಖಂಡಿತ ಆ ರೀತಿ ನೋಡಿ, ನಾನು ಆಗ್ಲೇ ನಿಮ್ಮ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೇನೆ, ಕಳೆದ ಚುನಾವಣೆಯಲ್ಲಿ ಅಂದರೆ 2013ರಲ್ಲಿ ಇದೇ ಉದಾಸಿ ಅವರು 60,000 ಚಿಲ್ಲರೆ ಓಟ್ ತಗೊಂಡಿದ್ರು ಕೆ ಜೆ ಪಿಯಲ್ಲಿ. ಅದರಿಂದ ಕೆ ಜೆ ಪಿಯಲ್ಲಿ ಬಿದ್ದ ಓಟು ಬರೀ ಅದು ಉದಾಸಿ ಅವರಲ್ಲ, ಅದು ಒಂದಷ್ಟು ಯಡಿಯೂರಪ್ಪನವರ ಸಿಂಪತಿ ಓಟು ಕೂಡ ಇತ್ತು. ಆ ಓಟು ಹೇಗೆ ಬಿಹೇವ್ ಮಾಡ್ತಾ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು ಈ ಇಲೆಕ್ಷನ್ನಲ್ಲಿ. ಇವತ್ತು ಉದಾಸಿ ಅವರು ಇಲ್ಲ, ಯಡಿಯೂರಪ್ಪನವರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಅದರಿಂದ ಅವರ ಈಗ ನೀವು ಅಭಿಮಾನಿ ಬಳಗ ಬರೀ ಸಿನಿಮಾ ನಟರಿಗೆ ಅಲ್ಲ, ಈ ರೀತಿ ಇರುವವರಿಗೆ ಒಂದು ಅಭಿಮಾನ ಬಳಗ ಇರುತ್ತೆ. ಅವರು ಎಲ್ಲವನ್ನು ಮರೆತು ಒಂದು ರೀತಿ ನಮ್ಮ ನಾಯಕರಿಗೆ ಹೀಗಾಗಿದೆ, ಇವರು ಏನೇ ಸ್ಪಷ್ಟನೆ ಕೊಡ್ಬೋದು, ಅವರ ಆನಂದ ಬಾಷ್ಪ ಅಂತ ಹೇಳ್ಬೋದು, ದುಃಖದ ಕಣ್ಣೀರು ಅಂತ ಹೇಳ್ಬೋದು, ಅದನ್ನು ನೀವು ಟಿ ವಿನಲ್ಲಿ ಎಲ್ಲ ತೋರಿಸಿದಿರಿ ಯಾವ ಕಣ್ಣೀರು ಅಂತ. ಅದರಿಂದ ಒಳಗಡೆ ಯಡಿಯೂರಪ್ಪನವರು ನಾನು ಅದರ ಪಕ್ಷದ ವಿರುದ್ಧ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಆದರೆ ಅವರ ನಂಬಿದ ನಿಷ್ಠಾವಂತ ಫಾಲೋವರ್ಸ್ ಏನಿದ್ದಾರೆ, ನಮ್ಮ ನಾಯಕನಿಗೆ ಏನೋ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಉಪಚುನಾವಣೆಯಲ್ಲಾದರೂ ಒಂದು ಅದನ್ನು ತೋರಿಸಿಬಿಡುವಂಥ ಯೋಚನೆ ಮಾಡಿದಾಗೆ ಕಾಣುತ್ತೆ. ಇಲ್ಲದಿದ್ದರೆ ಇಷ್ಟೆಲ್ಲ ರಿಸೋರ್ಸು, ನಿಮ್ಮದೇ ಜಿಲ್ಲೆಯ ಮುಖ್ಯಮಂತ್ರಿ ಎಲ್ಲ ಇದ್ದು ಕೂಡ ಈ ರೀತಿಯ ಪೈಪೋಟಿಗೆ ಹತ್ರ ಈಗ ಏನು ಡಿಸೈಡ್ ಮಾಡಿ? ನನ್ನ ಪ್ರಕಾರ ಸಿಂದಗಿ ಡಿಸೈಡ್ ಆಗಿದೆ ಅದು. ನೀವು ಅದೇ 20,000 ಹತ್ರ ಬಂದರೆ ಇನ್ನು ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಈ ರೀತಿ 20,000 ಲೀಡರ್ ಹೊಡೆದು ಮತ್ತೊಂದು ಆಗೋದು ಕಷ್ಟ. ದಿನೇಶ್ ಸರ್ ಅವರು ಹೇಳಿದ ರೀತಿಯಲ್ಲಿ ಅಥವಾ ಬೇಜಾರಾಗಿರೋ ಕಾರ್ಯಕರ್ತರು ಅಥವಾ ಇನ್ನೇನೋ ಅಸಮಾಧಾನ ಇರುವಂತಹ ಸಂಗತಿನೇನು ತರ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಈ ಚರ್ಚೆನಲ್ಲಿ, ಆ ರೀತಿನೇ ಆಗಿದ್ದಿದ್ರೆ ಬಹುಶಃ ಈ ಮಾರ್ಜಿನ್
ಸಿಂಧಗಿ ರೀತಿಯಲ್ಲೇ 15,000-20,000 ಹೋಗ್ತಾ ಇತ್ತು. ನಾವೆಲ್ಲರೂ ಸೇರಿ ಯಡಿಯೂರಪ್ಪಜಿಯವರ ನೇತೃತ್ವ, ಮುಖ್ಯಮಂತ್ರಿಗಳ ನೇತೃತ್ವ, ಕಾರ್ಯಕರ್ತರ ಸಹಭಾಗಿತ್ವ, ಎಫರ್ಟ್ ಎಲ್ಲ ಸೇರಿದ್ದಕ್ಕೆ ಈ ರೀತಿ ತಿನ್ನುತ್ತಾರೆ. ಯಾಕೆಂದ್ರೆ ಉದಾಸಿ ಎನ್ನುವಂತಹ ಬಹಳ ದೊಡ್ಡ ನಾಯಕರ ಎದುರುಗಡೆ ಕೇವಲ 6,500 ನಾವು ಕಾಂಗ್ರೆಸ್ ಸೋತಾಗ ನ್ಯಾಚುರಲಿ ಬೈ ಎಲೆಕ್ಷನ್ ಬಂದಾಗ ಸಿಂಪತಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮುಂದುವರಿಸ್ತೀವಿ, ಒಂದೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ.